ಅದು ಭೀಮಾತೀರದ ಪವಿತ್ರ ಕ್ಷೇತ್ರ. ಧ್ರುವಕರಾರ್ಜಿತ ಚನ್ನಕೇಶವ ದೇವಸ್ಥಾನ. ಶ್ರೀ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಶ್ರೀ ಮಾಧವತೀರ್ಥರ ಸನ್ನಿಧಾನ, ಶ್ರೀ ರಘುತ್ತಮ ತೀರ್ಥರ ಶಿಷ್ಯ ಪರಂಪರೆಯಲ್ಲಿ ಸೇರಿದ ಶ್ರೀ ವೇದೇಶತೀರ್ಥರ ವಾಸಸ್ಥಾನ, ಅದು ವಿದ್ವನ್ಮುನಿಗಳ ತವರು. ಶ್ರೀ ರಘುನಾಥ ತೀರ್ಥರು, ಶ್ರೀ ರಘುವರ್ಯ ತೀರ್ಥರು, ಶ್ರೀ ರಘುತ್ತಮರು, ಶ್ರೀ ವೇದೇಶ ತೀರ್ಥರು, ಶ್ರೀ ಯಾದವಾರ್ಯರು, ಶ್ರೀ ಶ್ರೀನಿವಾಸ ತೀರ್ಥರು, ಆದ್ಯ ವಿದ್ವಾಂಸರು ಹುಟ್ಟಿದ ತವರೂರು, ಶ್ರೀ ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶ್ರೀ ಕೃಷ್ಣದ್ವೈಪಾಯನರು ಸಂಚರಿಸಿದ ಪವಿತ್ರವಾದ ನೆಲೆ, ಇಂತಹ ಅಪರೋಕ್ಷ ಜ್ಞಾನಿಗಳ ಪಾದಸ್ಪರ್ಶದಿಂದ ಪವಿತ್ರವಾದ ಮಣ್ಣಿನ ಊರು ಮಣ್ಣೂರು. ಈ ಮಣ್ಣೂರು ಕ್ಷೇತ್ರ ನಮ್ಮ ಕಥಾನಾಯಕರಾದ ಶ್ರೀ ಯಾದವಾರ್ಯರ ತವರೂರೆಂದೆನಿಸಿಕೊಂಡಿದೆ. ಸಂತ ಶ್ರೀ ಯಾದವಾರ್ಯರು ವೈಷ್ಣವ ಗೃಹಸ್ಥ ಸಂತರಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದರು. ಶ್ರೀ ರಘುತ್ತಮ ತೀರ್ಥರ ದಿವ್ಯ ಭವ್ಯ ಪರಂಪರೆಯಲ್ಲಿ ಬಂದ ಶ್ರೀ ಯಾದವಾರ್ಯರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದರ ಸದ್ವೈಷ್ಣವ ಸಿದ್ಧಾಂತಕ್ಕೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಿರುತ್ತಾರೆ. ಮಾಧ್ವ ಸಾಮ್ರಾಜ್ಯದ ಬಾಣಿನಲ್ಲಿ ಧ್ರುವತಾರೆಯಂತೆ ಮೆರೆದ ಶ್ರೀ ಯಾದವಾರ್ಯರು ಸದ್ಭಕ್ತಿ ಜ್ಞಾನ ವೈರಾಗ್ಯಗಳ ಖಣಿಯಾಗಿದ್ದರು. ಶ್ರೀ ಯಾದವಾರ್ಯರು ಅಪರೋಕ್ಷ ಜ್ಞಾನಿಗಳು, ಶ್ರೀ ವೇದೇಶತೀರ್ಥರ ಪೂರ್ವಾಶ್ರಮದ ಅನುಜರು.
ಇವರ ಜ್ಞಾನೋನ್ನತಿಗಾಗಿಯೇ ಶ್ರೀ ವೇದೇಶತೀರ್ಥರು ಪೀಠ ಬಿಟ್ಟರು, ಮಠ ತೊರೆದರು, ಮನ್ನೂರಲ್ಲಿಯೇ ನೆಲೆಸಿದರು. ಅನುಜೋದಯ ಮಾಶಾಸೇ ನಾಶಾಸೇ ರಾಮಪೂಜನಂ ಎಂದು ಅಂದರು. ಅಂತಹ ವೇದೇಶತೀರ್ಥರ ಪರಮಾನುಗ್ರಹ ಪಡೆದ ಮಹಾಜ್ಞಾನಿಗಳು ಶ್ರೀ ಯಾದವಾರ್ಯರು. ಸಾಕ್ಷಾತ್ ಶ್ರೀಹರಿಯ ಕರಾವಲಂಬನ ಪಡೆದವರು, ಪ್ರಖ್ಯಾತ ವ್ಯಾಖ್ಯಾನಕಾರ, ಪಂಡಿತ ಮಂಡಳಿಯನ್ನೇ ನಿರ್ಮಿಸಿದವರು. ಮುನಿತ್ರಯರ ಅನಂತರ ಕಾಲದಲ್ಲಿ ತಮ್ಮ ಗ್ರಂಥಗಳು ಮತ್ತು ಪಾಠ ಪ್ರವಚನ ಪರಂಪರೆಗಳಿಂದ ದ್ವೈತ ವೇದಾಂತದ ಇತಿಹಾಸದಲ್ಲಿ ಒಬ್ಬ ಅಗ್ರಮಾನ್ಯ ಗೃಹಸ್ಥ ವಿದ್ವಾಂಸರೆಂದು ಖ್ಯಾತರಾದರು. ಇಂತಹ ಮಹನೀಯರಾದ ಶ್ರೀ ಯಾದವಾರ್ಯರು ಆರಂಭದಿಂದಲೇ ಸಂತರಾಗಿರಲಿಲ್ಲ, ನಮ್ಮ ನಿಮ್ಮಂತೆಯೇ ಸಾಮಾನ್ಯ ಗೃಹಸ್ಥರಾಗಿ ಪುರಂದರ ದಾಸರಂತೆ ಇವರು ಆಗರ್ಭ ಶ್ರೀಮಂತ. ಪೂರ್ವಾಶ್ರಮದ ಹೆಸರು ಯಾದಪ್ಪನಾಯಕ ಎಂದಾಗಿ ಸ್ವರ್ಣಕಾರರ ವೃತ್ತಿ. ಸದ್ಧರ್ಮ ನಿರತರಾಗಿದ್ದರೂ ಸಚ್ಛಾಸ್ತ್ರ ಪಾಠದ ಕಡೆಗೆ ಇನ್ನೂ ಅವರ ಲಕ್ಷ ಹರಿದಿರಲಿಲ್ಲ. ಆದರೆ ಪ್ರತಿನಿತ್ಯ ಮನೆಯಿಂದ ಹೆಜ್ಜೆ ಹೊರಕ್ಕೆ ಹಾಕುವ ಮುನ್ನ ಅಗ್ರತೋ ನರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣೌ ಎಂದು ಗುರುಪದಿಷ್ಟ ಶ್ಲೋಕವನ್ನು ಉಚ್ಚರಿಸುವ ಪರಿಪಾಠವನ್ನು ಅವರು ಎಂದೂ ತಪ್ಪಿದವರಲ್ಲ. ಮುಂಭಾಗದಲ್ಲಿ ನರಸಿಂಹ, ಹಿಂಭಾಗದಲ್ಲಿ ಶ್ರೀಕೃಷ್ಣ, ಈ ಬಗೆಗಳಲ್ಲಿ ಧನುರ್ಧಾರಿಗಳಾದ ರಾಮಲಕ್ಷ್ಮಣರು ನನ್ನನ್ನು ರಕ್ಷಿಸಲಿ ಎಂದು ಇದರ ಅರ್ಥ. ಒಮ್ಮೆ ಅಪಾರ ಸಂಪತ್ತಿನೊಂದಿಗೆ ಒಂಟಿಯಾಗಿ ಪ್ರಯಾಣ ಬೆಳೆಸಿದ್ದ ಅವರನ್ನು ದೋಚರು ಚೋರರ ತಂಡವೊಂದು ಕಾದು ಕುಳಿತು. ನಿರ್ಜನವಾದ ಸ್ಥಳವೊಂದರಲ್ಲಿ ಇನ್ನೇನು ದೋಚಿಯೇ ಬಿಟ್ಟೆವು ಎಂದು ಮುನ್ನುಗ್ಗಿದ ಅವರಿಗೆ ಯಾದವಾರ್ಯರ ಸುತ್ತ ರಕ್ಷೆ ನಿಂತಿದ್ದ ನೃಸಿಂಹಾದಿ ಭಗವದ್ ರೂಪಗಳ ದರ್ಶನವಾಗಿ ಭಯ ಕವಿದು ಯಾದವಾರ್ಯರ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಚೋರರನ್ನು ಪರಿಪರಿಯಾಗಿ ಪ್ರಶ್ನಿಸಿ ತಮ್ಮನ್ನು ಭಗವಂತ ರಕ್ಷಿಸುವ ವೈಖರಿಯನ್ನು ಅರಿತು ಶ್ರೀ ಯಾದವಾರ್ಯರು ಆಶ್ಚರ್ಯ ಸಂಭ್ರಮಗಳಿಂದ ಮೂಕರಾದರು. ಈ ಆಶ್ಚರ್ಯಕರ ಘಟನೆಯು ಅವರ ಜೀವನದ ಪಥವನ್ನು ಬದಲಾಯಿಸಿತು. ಸಾಮಾನ್ಯ ಶ್ಲೋಕ ಘಟನೆಗೂ ಹೋಗೊಟ್ಟು ತಮ್ಮ ರಕ್ಷಣೆಗೆ ನಿಂತ ಪರಮಾತ್ಮನನ್ನು ಇಷ್ಟು ದಿನ ತಿಳಿಯದ್ದಕ್ಕೆ ಪರಿತಪಿಸಿದರು. ತಮ್ಮ ಸರ್ವಸ್ವವನ್ನು ಸತ್ಪಾತ್ರರಿಗೆ ದಾನ ಮಾಡಿ ಕಾಶಿಯತ್ತ ಮುಖ ಮಾಡಿ ಶಾಸ್ತ್ರಾಧ್ಯಯನಕ್ಕೆಂದು ನಡೆದೇ ಬಿಟ್ಟರು. ಆಗ ಅವರ ವಯಸ್ಸು 30 ವರ್ಷಗಳು. 20 ವರ್ಷಗಳ ಸುದೀರ್ಘ ಕಾಲದವರೆಗೆ ನ್ಯಾಯ ವ್ಯಾಕರಣಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಪಾಂಡಿತ್ಯ ಬಂದರೂ ಪರಮಾತ್ಮನನ್ನು ಕಾಣದೆ ಅತೃಪ್ತರಾಗಿಯೇ ಊರಿಗೆ ಮರಳಿದರು. ತಮ್ಮ ಊರಿನಲ್ಲೇ ಶ್ರೀ ವೇದೇಶತೀರ್ಥರ ಪದಕಮಲದಲ್ಲಿ ಕಾಶಿಗೆ ಹೋಗದೆಯೇ ಪರಮಾತ್ಮನನ್ನು ತಿಳಿದಿರುವಂತಹ ಅವರ ಮಹಿಮೆಯನ್ನು ಕಂಡು ಶ್ರದ್ಧಾಭಕ್ತಿಗಳಿಂದ ಶ್ರೀ ಸರ್ವಜ್ಞಶಾಸ್ತ್ರವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಕೊನೆಗೂ ಪರಮಾತ್ಮನ ಪರೋಕ್ಷವನ್ನು ಪಡೆದರು. ಶ್ರೀ ವೇದವ್ಯಾಸೋಪಾಸಕರಾದ ಶ್ರೀ ಯಾದವಾರ್ಯರು ಶ್ರೀ ವ್ಯಾಸಗದ್ಯ ಕರಾವಲಂಬನ ಸ್ತೋತ್ರಗಳನ್ನು ರಚಿಸಿ ಶ್ರೀ ವೇದವ್ಯಾಸರನ್ನು ಬೆಳೆಸಿಕೊಂಡರು. ಪೂಜಾಕಾಲದಲ್ಲಿ ಇವರು ಮಾಡುವ ಸ್ತುತಿಗೆ ವ್ಯಾಸರು ಒಗ್ಗೊಟ್ಟು ಕರಾವಲಂಬನವನ್ನು ನೀಡುತ್ತಿದ್ದರಂತೆ.
ಇವರು ರಚಿಸಿದ ಶ್ರೀಮನ್ ನ್ಯಾಯಸುಧಾ ಟಿಪ್ಪಣಿ ಸರ್ವರಿಗೂ ಮಾನ್ಯವಾಗಿದ್ದು ಪಂಡಿತರು ಯಾದುಪತ್ಯೇ ವಿಶೇಷತಃ ಎಂದು ಹೇಳಿಕೊಳ್ಳುವ ಹಿರಿಮೆಯನ್ನು ಪಡೆದಿದೆ. ಭಾಗವತ ತಾತ್ಪರ್ಯ ಭಾವಪ್ರಕಾಶಿಕೆಯು ವ್ಯಾಸ ಮಧ್ವರ ಭಾವವನ್ನು ಅದ್ಭುತವಾದ ರೀತಿಯಲ್ಲಿ ಪ್ರಕಾಶಗೊಳಿಸುತ್ತಿದೆ. ಇವಲ್ಲದೆ ಯಮಕ ಭಾರತ ಟೀಕಾ, ತತ್ವೋದ್ಯೋತ ಟೀಕಾ ಟಿಪ್ಪಣಿ, ತತ್ವಸಂಖ್ಯಾನ ಟೀಕಾ ಟಿಪ್ಪಣಿ, ಸದಾಚಾರ ಸ್ಮೃತಿ ಟೀಕಾ, ದಾರಿದ್ರ್ಯಹರ ಸ್ತೋತ್ರ, ಮಧ್ವಸ್ತುತಿ, ವಿಷ್ಣು ಸ್ತೋತ್ರ, ಗೀತಾ ತಾತ್ಪರ್ಯ ನ್ಯಾಯದೀಪಿಕಾ ಟಿಪ್ಪಣಿ, ಲಕ್ಷ್ಮ್ಯಷ್ಟಕ, ಪೂರ್ಣಪ್ರಜ್ಞ ಗ್ರಂಥಮಾಲಿಕಾ ಸ್ತೋತ್ರ, ಪ್ರಾರ್ಥನಾ ಪಂಚಕ ಮೊದಲಾದ ಕೃತಿಗಳನ್ನು ರಚಿಸಿದರು. ಶ್ರೀ ಯಾದವಾರ್ಯರು ಕೇವಲ ಗ್ರಂಥರಚನೆಯಲ್ಲದೆ ಅನೇಕ ಜನ ದಿಗ್ಗಜ ಶಿಷ್ಯರನ್ನು ಸಿದ್ಧಪಡಿಸಿದರು. ಶ್ರೀ ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು ಇವರ ಶಿಷ್ಯರಲ್ಲಿ ಅಗ್ರಗಣ್ಯರು, ಪ್ರಸಿದ್ಧ ಟಿಪ್ಪಣಿಕಾರರು. ಇವರ ಗರಡಿಯಲ್ಲಿ ತಯಾರಾದ ಅನೇಕ ಶಿಷ್ಯರು ಟಿಪ್ಪಣಿಕಾರರಾಗಿರುವುದು ಒಂದು ವಿಶೇಷ. ಯಶ್ ಶಿಷ್ಯ ಶಿಷ್ಯ ಶಿಷ್ಯಾಧ್ಯಾ ಟಿಪ್ಪಣ್ಯಾಚಾರ್ಯ ಸನ್ನಿತಾಹ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಶ್ರೀ ರಘುತ್ತಮ ತೀರ್ಥರ ಕೀರ್ತಿ ಪತಾಕವನ್ನು ಎತ್ತರಕ್ಕೆ ಹಾರಿಸಿದವರು ಶ್ರೀ ಯಾದವಾರ್ಯರು. ಇವರ ಬಗ್ಗೆ ತಿಳಿಯಲು ಇನ್ನೆಷ್ಟೋ ಇದೆ, ಎಷ್ಟು ಹೇಳಿದರೂ ಸಾಲದೆನಿಸುತ್ತದೆ. ಆದರೆ ಮಂದಮತಿಗಳಾದ ನಾವು ಎಷ್ಟು ತಿಳಿಯಬಲ್ಲೆವು ಇವರ ಮಹಿಮೆ. ಇವತ್ತಿನ ಸಾಧಕರಿಗೆ ಶ್ರೀ ಯಾದವಾರ್ಯರ ಜೀವನ ಒಂದು ಸ್ಫೂರ್ತಿಯ ಕಿರಣ. ಸದ್ವೈಷ್ಣವ ಗುರುಗಳಾದ ಶ್ರೀ ಯಾದವಾರ್ಯರ ಪಾದಾರವಿಂದಗಳಿಗೆ ಮಾಡುವೆವು ನಾವು ಸಹಸ್ರ ಸಹಸ್ರ ಶಿರಸ್ಸಾಷ್ಟಾಂಗ ಪ್ರಣಾಮ. ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ. ಶ್ರೀ ಶ್ರೀಕೃಷ್ಣಾರ್ಪಣ. ಪತಿ ದೇವ ಚ ಮಮ ಸ್ವಾಮಿ.